ಯಾರೋ ಬರ್ತಾರೆ, ಏನೋ ಒಂದು ವಿಷಯದ ರೈಸ್ ಮಾಡ್ತಾರೆ, ಕಡ್ಡಿಯಲ್ಲಿ ಹಾಕಕ್ಕೆ ಬರ್ತಾರೆ, ಅಷ್ಟೇ ಹೇಳೋದು ನಾನು. ಈ ಕರ್ಗದ ವಿಷಯದ ಬಗ್ಗೆ ಸುಮ್ಮನೆ ಏನೋ ಇನ್ನೂ ಮಾತಾಡ್ತಿದ್ದಾರೆ. ಇಲ್ಲ, ಕರ್ಗದ ವಿಷಯದ ಬಗ್ಗೆ ಬರ್ತಾ ಇರೋದು ಸ್ವಲ್ಪ ಆಳವಾಗಿದೆ, ಅರ್ಥಪೂರ್ಣ ಆಗಿದೆ. ಕಾರಣ ಏನಂದರೆ, ಅವ್ರು ಹೇಳ್ತಿರೋದು ನನಗೂ ಫೋನಲ್ಲೆಲ್ಲ ಮಾತನಾಡಿದ್ದಾರೆ, ಒಂದಿಬ್ಬರು ಬಂದು ಹೋಗಿದ್ದಾರೆ. ಜುಜ್ಬಿ ಕರ್ಗ, ಇನ್ನು ಬೇರೆ ಯಾವ ವಿಷಯನೂ ಬೇಜಾರಾಗಿಲ್ಲ ಅವರಿಗೆ, ಜುಜ್ಬಿ ಕರ್ಗ ಅನ್ನೋ ಪದ ಬೇಜಾರಾಗಿದೆ. ಆದರೆ ಆ ಜನಾಂಗದಲ್ಲೇ, ತಿಗಳರ ಜನಾಂಗದಲ್ಲೇ ಇರೋ ದೊಡ್ಡ ದೊಡ್ಡವ್ರು ಹೇಳ್ತಿರೋದು, ಆ ಜುಜ್ಬಿ ಅನ್ನೋ ಪದ ಇಲ್ಲದೆ ಹೋಗಿದ್ದಿದ್ರೆ ನಂತರ ಯೋಗಿ ಕ್ಯಾರೆಕ್ಟರು ಅದರ ಮಹತ್ವನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಅದರ ಅಗತ್ಯ ಇತ್ತು ಅಂತಲೂ ಹೇಳ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಸರ್. ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ ಆ ಥರ ಎಲ್ಲ ಕೊಡಲಿ ಪೊಲೀಸ್ ಕೊಡಲಿ, ಕಂಪ್ಲೇಂಟ್ ಯಾರು ಬೇಕಾದರೂ ಕೊಡ್ಬೋದು, ಯಾರ ಮೇಲೆ ಬೇಕಾದರೂ ಕೊಡ್ಬೋದು, ಮತ್ತೆ ಮಾಡಲಿ. ಅದರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡುವಂತಹ ಅಪರಾಧ ನಾವೇನು ಮಾಡಿದ್ದೀವಿ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಇಟ್ಸ್ ಎ ಕ್ರಿಯೇಟಿವ್ ಮೀಡಿಯಂ. ಒಬ್ಬ ಬರಹಗಾರನ ಹಿಂಗೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ. ನೀವು ಈಗ ಇನ್ನೊಬ್ರು ಯಾರೋ ಹೇಳ್ತಿದ್ರು ಇವತ್ತು, ಶಾಕ್ ಆಯ್ತು ನನಗೆ. ನೀವು ತೋರಿಸಿರೋ ಕರ್ಗ ಬೇರೆ ಥರ, ಇದು ತೋರಿಸಿರೋ ಕರ್ಗ ಇದು ಏನಿದು, ನಿಮ್ಮಲ್ಲಿ 100 ಥರ ಕರ್ಗ ಇದೆ ಇವೆಲ್ಲ ನನಗೇನು ಗೊತ್ತು. ಕರ್ಗ ಅಷ್ಟೇ ಒಂದು, ನಾನು ಡಾಕ್ಯುಮೆಂಟ್ರಿ ಮಾಡಿಲ್ಲ ಕರ್ಗ ಬಗ್ಗೆ. 10-6 ಥರ ಕರ್ಗಗಳಿದೆ ಇದು ಇಲ್ಲ. ಆಮೇಲೆ ತಿಗಳರಿಪೇಟೆ ಅನ್ನೋ ಪದ ಬಂದಿದೆ ಅಷ್ಟೇ, ಆ ಕರ್ಗ ಬೆಂಗಳೂರು ಕರ್ಗ ಅಂತ ಮಾಡಿರೋದು. ಮತ್ತು ಅಲ್ಲಿ ಬಂದವರು ಅವರ ಮಾರ್ಗದರ್ಶನದಲ್ಲೇ ಮಾಡಿರೋದು. ಆ ಕರ್ಗ ಎತ್ತೋ ದೊಡ್ಡ ಗುರುಗಳೇ ಬಂದಿದ್ದರು, ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೀವಿ. ಈ ಸೀರೆ ಕಲರ್ ಸರಿ ಇಲ್ಲ ಅದು ಅಂತ ಎತ್ತಬಾರ್ದು ನೀವು. ಅದರಲ್ಲಿ ನಾವೇನಾದ್ರೂ ಅಗೌರವ ತೋರಿಸಿದೀವಿ ಹೇಳಿ, ಜುಜ್ಬಿ ಪದಕ್ಕೆ ಬೇಜಾರಾಯಿತು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬೇರೆ ವಿಷಯಗಳನ್ನ ಎತ್ತಬಾರ್ದು ನೀವು. ನಾವು ಡಾಕ್ಯುಮೆಂಟ್ರಿ ಮಾಡಿಲ್ಲ,